ಸದಸ್ಯರು ಎಲ್ಲರೂ ಹೇಳಿದ್ರು ನಾನು ಜೊತೆಲೆ, ಅಲ್ಲಿನ ವಾತಾವರಣ ಹೇಗಿದೆ, ನಾವು ನಿಮ್ಮ ಜೊತೆಲೇ ಇದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ವಿ ಆರ್ ಸ್ಟಿಲ್ ವರ್ಕಿಂಗ್ ಟುವರ್ಡ್ಸ್ ಗೆಟಿಂಗ್ ಯು ಬ್ಯಾಕ್ ಅಂತ ಒಂದು ಮೆಸೇಜ್ ಇದೆ. ಇದಾಗಲ್ಲ, ವಿ ಸ್ಟಿಲ್ ಹೋಪ್, ನಾವು ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ, ಎಲ್ಲ ಒಳ್ಳೇದೇ ಆಗತ್ತೆ ಅನ್ನೋ ಥರದ್ದು ಎಲ್ಲ ಮೆಸೇಜಸ್ ಇದೆ, ನಾವು ನಿಮ್ಮ ಜೊತೇಲಿ ಇದ್ದೀವಿ ಅಂತ. ಬಟ್ ನಾನು ಹೇಳದ್ನಲ್ಲ, ಅವ್ರಿಗೆ ಮುಂದೆ ಬಂದು ಏನಾದರೂ ಮಾಡಬೇಕು ಅನ್ನೋ ಅಪೇಕ್ಷೆ ನನಗಿಲ್ಲ. ಯಾಕಂದ್ರೆ ನಾನು ಹೇಳದ್ನಲ್ಲ, ಅವ್ರಿಗೆ ಅವ್ರವ್ರದೇ ಹೊಟ್ಟೆ ಪಾಡಿ. ಆಮೇಲೆ ಇನ್ನೊಂದು, ನಿನ್ನೆವರೆಗೂ ನಾನು ಹೇಳಿದೆ ಇಷ್ಟೆಲ್ಲ ಆಗಿದೆ, ಈಗ ಅವರೇನೇನೋ ಆರೋಪಗಳನ್ನು ನನ್ನ ಮೇಲೆ ಹೊರಿಸಿದ್ದಾರೆ, ಈಗ ಅವ್ರು ನನ್ನ ಮೇಲೆ ಈ ಥರದ್ದು ಮಾಡಿದ್ದು ಇದಕ್ಕಿಂತ ದೊಡ್ಡದ ರಾಜ ಅದು, ಇದಕ್ಕಿಂತ ದೊಡ್ಡದ, ಇದಕ್ಕೆ ಕಂಪ್ಯಾರಿಸನೇ ಇಲ್ವಲ್ಲ, ಮಾನಹಾನಿ ಅದು ಇದಕ್ಕೆ ಕಂಪ್ಯಾರಿಸನೇ ಇಲ್ವಲ್ಲ ರಾಜ, ಇದು ಎಲ್ಲಿಂದ ಎಲ್ಲಿ ತೊಗೊಂಡಿರೋದ್ರ ಅದನ್ನು, ಇದ್ರ ಬಗ್ಗೆ ನಾನೇನು ಹೇಳಿ. ಯಾಕೆ ಯಾರು ಆ ಥರ ಮಾಡ್ತಾರ ರಾಜ, ಎರಡೂವರೆ ವರ್ಷದಿಂದ ಆ ಒಂದು ಆ ಥರ ಆಗ್ತಾ ಇದೆ. ಹಂಗಂದ್ರೆ ರಾಜ ನಾನು ಒಂದು ತೊಟ್ಟು ನೀರು ಕುಡಿತಾ ಇರಲಿಲ್ವಲ್ಲ ಸೆಟ್ಟಲ್ಲಿ, ನಾನು ಸೆಟ್ಟಲ್ಲಿ ಒಂದು ತೊಟ್ಟು ನೀರು ಕುಡಿತಾ ಇರಲಿಲ್ವಲ್ಲ, ನಾನು ಬಂದು ಹೇಳಬಾರ್ದಾಗಿತ್ತ? ಇದು ಒಂದು ಕಾರಣ ಹೇಳಿದೆ ನಾನು, ಈ ಥರದ ಸಾಕಷ್ಟು ಕಾರಣಗಳಿವೆ, ಸಾಕಷ್ಟು ಕಾರಣಗಳಿವೆ, ನಾನು ಹೇಳ್ಕೊಂಡು ಹೋಗ್ತಾ ಇದ್ರೆ ಸಾಕಷ್ಟು ಕಾರಣಗಳಿವೆ. ಸಹ ಕಲಾವಿದರನ್ನ ಮಿಸ್ಲೀಡ್ ಮಾಡ್ತಾರೆ ಅವರು ಅಂತ, ಅವ್ರೇನು ಕೇಳೋದೇ ಇಲ್ಲ, ಇವರೇ ಎಲ್ಲ ಇದು ಮಾಡೋದು ಅಂತ ಹೇಳಿದ್ದಾರೆ. ಹೆಣ್ಮಕ್ಳು ರೆಡಿ ಆಗತ್ತೆ, ನೀವು ಕ್ಯಾರವಾನ್ ಕೇಳಿ ಅವ್ರು ಕೊಡ್ಲಿಲ್ಲ ಅಂದಾಗ ಶೂಟಿಂಗ್ ಕ್ಯಾನ್ಸಲ್ ಮಾಡಿರೋ ದಿನ ಹೆಣ್ಮಕ್ಳು ಕ್ಯಾನ್ಸಲ್ ಮಾಡಿಲ್ಲ, ಶೂಟಿಂಗ್ ಹೋಗಿದ್ದೀನಿ. ಓಕೆ, ಹೆಣ್ಮಕ್ಳು ರೆಡಿ ಆಗಿದ್ರು ಅಂತ ಹೇಳಿದ್ದಾರೆ ಅವ್ರಿಗೆ, ಹೆಣ್ಮಕ್ಳು ರೆಡಿ ಆಗಿದ್ರು ಸಹ ನಮಗೆ ಕ್ಯಾರವಾನ್. ನನಗೆ ಗೊತ್ತು ರಾಜ, ನನಗೆ ಗೊತ್ತು, ಹೆಣ್ಮಕ್ಳು ನನಗೆ ನನ್ನ ಹತ್ರ ಬಂದು ಥ್ಯಾಂಕ್ಸ್ ಹೇಳಿದ್ದಾರೆಮ್ಮ. ಅಲ್ಲಿ ಒಂದು ಚಿಕ್ಕ ರೂಮು, ತುಂಬ ಕೆಟ್ಟ ರೂಮ್ ಇತ್ತು, ಆ ಕೆಟ್ಟ ರೂಮಲ್ಲಿ ಇವರು ಹೋಗಿ ಬಟ್ಟೆ ಚೇಂಜ್ ಮಾಡೋಕ್ಕೆ ಹೇಳಿದರು, ಬಂದು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಎಂತ ಎಷ್ಟು ಕೆಟ್ಟ ರೂಮ್ ಇದೆ, ಅಲ್ಲಿ ಬಟ್ಟೆ ಚೇಂಜ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಆಮೇಲೆ ಅಲ್ಲಿ ಆಸುಪಾಸಲ್ಲಿ ಮನೆಗಳೇ ಇಲ್ಲ, ಎಷ್ಟೋ ಎಲ್ಲೋ ದೂರದಲ್ಲಿ ಮನೆಗಳು, ಅಲ್ಲಿ ಹುಡ್ಕೊಂಡು ಇವ್ರು ಯಾವುದೋ ಒಂದು ಮನೆ ಹುಡ್ಕೊಂಡು ಇವ್ರು ನಮಗೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಪ್ರಯತ್ನ ಪಡೋದು. ಅಂದರೆ ಅವ್ರದ್ದು ಅಭಿಮಾನಿಗಳ ಮನೆಗೆ ನಾವು ಹೋಗಿ ಬಟ್ಟೆ ಚೇಂಜ್ ಮಾಡೋಕ್ಕಾಗತ್ತಾ ಪ್ರತಿ ಸತಿ? ನಾನು ಹೇಳಿದ್ನಲ್ಲ ನೆನ್ನೆ, ರಂಗಭೂಮಿ ಕಲಾವಿದ ನಾನು, ಇಲ್ಲಿ ನಾನು ಇಲ್ಲೂ ಚೇಂಜ್ ಮಾಡ್ತೀನಿ. ಆದರೆ ಬಾತ್ರೂಮ್ಗಳಿಗೆಲ್ಲ ಹೋಗೋಕ್ಕಾಗತ್ತಾ 10 ಸಲ? ಅವರು ಅಭಿಮಾನ ಇರುತ್ತೆ, ಅವರು ಫೋಟೋ ತೆಗಿತಾರೆ, ಇದು ಮಾಡ್ತಾರೆ, ನಾವು ಅವ್ರ ಮನೆಗೆ ಹೋಗಿ ಬಾತ್ರೂಮ್ಗೆ ಹೋಗೋಕ್ಕಾಗತ್ತಾ? ಆಮೇಲೆ ಹುಡುಗಿರುಗಳಿಗೆ ಹೋಗೋಕ್ಕಾಗತ್ತಾ? ಸರ್, ಅವರು ಹೇಳ್ತಾ ಇರೋದು ಹೆಣ್ಮಕ್ಳು ಬಗ್ಗೆ ಅನಿರುದ್ಧವ್ರಿಗೆ ಬೇಕಾಗಿರಲಿಲ್ಲ, ಅವ್ರು ನಮ್ಮ ಹೆಣ್ಮಕ್ಳನ್ನ ನಾವು ನೋಡ್ಕೊಳ್ತೀವಿ ಅಂತ ಫಿಕ್ಷನ್ ಹೇಳಿದ್ರು, ಸುಧೀಂದ್ರ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೊಬ್ರು ಹೀರೋ, ಇನ್ನೊಬ್ರು ಆರ್ಟಿಸ್ಟೇ ಹೇಳಿದ್ದಾರೆ ರಾಜ, ನೀವು ಕೇಳಲ್ಲ ಕ್ಯಾರವಾ ಅಂತಂದ್ಬಿಟ್ಟು ನಮಗೂ ಕ್ಯಾರವಾ ಸಿಗಲ್ಲ ಅಂತ. ನಾನು ಕ್ಯಾರವಾ ಕೇಳೋಕ್ಕೆ ನಾನು ಪೆದ್ದಾನ, ಹುಚ್ಚಾನ? ನಾನು ಒಂದು ಎಷ್ಟೋ ಲೊಕೇಶನ್ಸ್ಗಳಲ್ಲಿ ನಮ್ಮ ಮನೆಯೇ ಇದೆ, ಆ ಮನೆಗಳಲ್ಲಿ ನಾವು ಶೂಟ್ ಮಾಡ್ಕೊಂಡು ಹೋಗ್ತೀವಿ. ಇದು ಇಲ್ಲಿ ಕ್ಯಾರವಾ ಇಲ್ಲಿ ಇರಲೇಬೇಕಾದ ಒಂದು ಪರಿಸ್ಥಿತಿ. ನಾನು ಕಾಡಲ್ಲೇ 3 ಸತಿ ಹೋಗಿದ್ದೀನಿ ಬಾತ್ರೂಮ್ಗೆ ಅಂತ, ಬಟ್ ನಮ್ಗೆ ಪ್ರತಿ ಸತಿ ಹೋಗೋಕ್ಕಾಗಲ್ಲ ರಾಜ. ಇದು ದಿಸ್ ಈಸ್ ಅ ಬೇಸಿಕ್ ನೆಸೆಸಿಟಿ, ಕ್ಯಾರವಾ ಈಸ್ ನಾಟ್ ಅ ಬಿಗ್ ಥಿಂಗ್. ಇದು ಯಾಕೆ ಈ ಥರ ಇದನ್ನು ದೊಡ್ಡದಾಗಿ ಇದನ್ನು ಮಾಡೋ ಅವಶ್ಯಕತೆಯೇ ಇಲ್ಲ ಇದು. ಕಿರುತೆರೆ ನಿರ್ಮಾಪಕರೆಲ್ಲ ಸೇರಿ ಇನ್ನು ಮುಂದೆ ಕಿರುತೆರೆಯಲ್ಲಿ ನಿಮ್ಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋ ತರದಲ್ಲಿ ಚಾನಲ್ ಹೆಡ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ ಅಂತೆ ನಿನ್ನೆ. ಸೊ ಈ ವಿಚಾರವಾಗಿ ಇದು ದೊಡ್ಡ ದುರಂತ. ಒಂದು, ನನ್ನ ಪಕ್ಷ ಕೇಳಲೇ ಇಲ್ಲ, ಯಾರು ನನ್ನ ಹತ್ರ ಬಂದೇ ಇಲ್ಲ. ಈ ಅಲ್ಲಿ ಜನ ಕೂತಿರೋ ಜನ ಭಾಸ್ಕರ್ ಸರ್ ಅಂತ ಇರಬೇಕಲ್ಲ, ಭಾಸ್ಕರ್ ಸರ್ ಅವರು ನಾನು ಇದುವರೆಗೂ ನೋಡೇ ಇಲ್ಲ, ಅವರು ನನ್ನ ಹತ್ರ ಬಂದೇ ಇಲ್ಲ, ಮಾತೇ ಆಡಲಿಲ್ಲ, ಒಂದೇ ಪಕ್ಷ ಕೇಳಿಕೊಂಡು ಅದನ್ನು ಇದು ಮಾಡ್ತಾ ಇದ್ದಾರೆ ಅವರು. ಗೊತ್ತಿಲ್ಲ ಯಾಕೆ ಮಾಡ್ತಿದ್ದಾರೆ, ಗೊತ್ತಿಲ್ಲ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿನಲ್ಲಿ ಫ್ಯಾಮಿಲಿಯಿಂದಾನೆ ಬಂದಿದೆ ಅದು, ನೀವು ಹೇಳಿದ್ರಲ್ಲ ನೆನ್ನೆ ಅಪ್ಪವ್ರ ಹೆಸರು ಹೇಳಿದ್ರಲ್ಲ, ಅದು ಬಂದಿದೆ. ನನಗೆ ಅವ್ರದೇ ನೆನಪು ಬಂತಪ್ಪ ಅಂತ ಹೇಳಿದ್ರು, ಅವರೇ ನೆನಪಾದ್ರು ನನಗೆ ಅಂತಂದ್ರು. ಏನೂ ಯೋಚನೆ ಮಾಡಬೇಡಿ ಅನಿ, ಎಲ್ಲ ಒಳ್ಳೇದೇ ಆಗುತ್ತೆ, ಒಳ್ಳೇದಕ್ಕೇನೆ ಇದು ಆಗ್ತಿರೋದು, ಒಳ್ಳೇದೇ ಆಗತ್ತೆ ಅಂತ ಹೇಳಿದ್ರು. ನಾವೆಲ್ಲರೂ ಇದ್ರ ಜೊತೆಯಲ್ಲಿ, ನನಗೆ ಗೊತ್ತಲ್ಲ, ನನಗೆ ಹೋರಾಟ ಸಂಘರ್ಷ ಇದು ನನಗೆ ಹೊಸದಲ್ಲ, ನನಗೆ ಹೊಸದೇ ಅಲ್ಲ.
ನನಗಿದು ಬೇಜಾರಾಗ್ತಿರೋದು ಈ ಥರದ್ದು ಆಗಬಾರ್ದಾಗಿತ್ತು ಅಂತದಷ್ಟೇ. ಹೋರಾಟ ಸಂಘರ್ಷ ನನಗೆ ಹೊಸದಲ್ಲ. ಸ್ಮಾರಕಕ್ಕೋಸ್ಕರ ಎಷ್ಟು ವರ್ಷ ಹೋರಾಡಿದ್ದೀವಿ ರಾಜ. ಈಗ ದೇವರ ಅನುಗ್ರಹದಿಂದ ಬಹುಶಃ ಈ ಡಿಸೆಂಬರ್ ಎಲ್ಲ ಅಂದ್ಕೊಂಡಿರೋ ಹಾಗಾದರೆ ಡಿಸೆಂಬರ್ ಒಳಗಡೆ ಸ್ಮಾರಕ ತಯಾರಾಗತ್ತೆ ನಮ್ಮ ಮೈಸೂರಲ್ಲಿ. ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಹೋರಾಟ ಇದೆ. ಹೋರಾಟ ನನಗೆ ಹೊಸದಲ್ಲ, ಅಥವಾ ನಮ್ಮ ಇಡೀ ಕುಟುಂಬಕ್ಕೆ ಹೊಸದಲ್ಲ. ಭಾರತೀಯ ಅಮ್ಮವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಅಪ್ಪವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಈಗ ನಾನು ಮಾಡ್ತಾ ಇದ್ದೀನಿ. ಸೀರಿಯಲ್ ನಾವು ನಿಲ್ಲಿಸ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಚಾನಲ್ ಅವರಾಗಲಿ, ನಿರ್ಮಾಪಕರಾಗಲಿ, ತಂಡದವರಾಗಲಿ, ಸೀರಿಯಲ್ ನಿಂತೋಗುತ್ತೆ, ಎರಡು ತಿಂಗಳಲ್ಲಿ ನಿಂತೋಗುತ್ತೆ, ಮೂರು ತಿಂಗಳಲ್ಲಿ ನಿಂತೋಗುತ್ತೆ ಅಂತ ನೀವೇ ಮಾತಾಡಿರುವಂಥದ್ದು, ಅದನ್ನು ನಾವು ಯಾರೂ ಕೂಡ ಮಾತಾಡಿಲ್ಲ ಅನ್ನುವಂಥದ್ದನ್ನ ನಿರ್ಮಾಪಕರು ಕನ್ಫರ್ಮ್ ಮಾಡಿದ್ರು, ಮತ್ತೆ ಚಾನಲ್ ಕಡೆಯಿಂದಲೂ ಕೂಡ ಅದನ್ನೇ ಹೇಳಿ. ಅಲ್ಲ, ಅವರು ಬಹಿರಂಗವಾಗಿ ಹೇಳದೇ ಇರಬಹುದು, ಆದರೆ ನಮಗಂತೂ ಹೇಳಿದ್ದಾರೆ. ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ಸಾಕಷ್ಟು ಬಾರಿ ನಮಗೆ ಹೇಳಿದ್ದಾರೆ, ನಮ್ಮ ಕಲಾವಿದರುಗಳಿಗೆ ಹೇಳಿದ್ದಾರೆ. ಹಾಗಾಗಿ ಸರಿ, ನೀವು ನಿಲ್ಲಿಸ್ತೀರಾ ಅಂತಂದರೆ ಅದು ನಾನು ನಿನ್ನೆ ಹೇಳಿದ್ನಲ್ಲ. ಆ್ಯಕ್ಚುಲಿ ಒಂದೋ ಅವರು ಹೇಳಿದ್ದು ಬಹುಶಃ ಎರಡು ಮೂರು ತಿಂಗಳಲ್ಲಿ ಅದನ್ನು ಅಕ್ಟೋಬರ್ ಅಥವಾ ನವಂಬರ್ವರೆಗೂ ಮುಗಿಸ್ತೀವಿ, ನಾವು ಅದನ್ನು ತಿಳಿಸ್ತೀವಿ ಅಂತ ಹೇಳಿದ್ರು. ಮೊದಲು ಆಗಸ್ಟ್ ಅಂತ ಹೇಳಿದರು, ಅದಕ್ಕೂ ಮುಂಚೆ ಏಪ್ರಿಲ್ ಅಂತ ಹೇಳಿದ್ರು, ಆಮೇಲೆ ಆಗಸ್ಟ್ ಅಂತ ಹೇಳಿದ್ರು, ಆಮೇಲೆ ಈಗ ಅಕ್ಟೋಬರ್ ಅಂತ ಹೇಳಿದ್ರು, ಈಗ ಮೊನ್ನೆ ನಾನು ಕೇಳಿದಾಗ ನವಂಬರ್ ಅಂತ ಹೇಳಿದ್ರು. ಒಂದೋ ಈ ಕಥೆ ಮುಗಿಯುತ್ತೆ ನಮ್ದು ಅಲ್ಲಿವರೆಗೂ, ಹಾಗಾಗಿ ಇದು ಮುಗಿಸ್ತೀವಿ, ಮುಗಿಸಿದ ಮೇಲೆ ಲೀಪ್ ತೊಗೋತೀವಿ ನಾವು, ಅಂದರೆ 5 ವರ್ಷ ಆದ ಮೇಲಿನ ಕಥೆ ಅಂತಂದ್ಬಿಟ್ಟು ಹೊಸ ಕಥೆ ನಾವು ತರ್ತೀವಿ ಅಂತಲೂ ಹೇಳಿದ್ರು. ಬಟ್ ಇದು ನಾನು ಹೇಳಿದ್ರು ಅಥವಾ ಹೇಳದೇ ಇದ್ರು ದೊಡ್ಡ ವಿಷಯನೇ ಅಲ್ಲ. ಅದು ಅವ್ರು ಹೇಳಿರ್ತಕ್ಕಂಥ ವಿಷಯಗಳಿದು. ಇದೇನು ಇದು ದೊಡ್ಡ ಇದು ಇದು ಆಪತ್ತೆ ನನಗೆ. ಸರ್, ಈಗ ಸೀರಿಯಲ್ ಕತೆ ಮುಗಿತಾ ಬಂದಿದೆ, ಮೊದಲನೇದಾಗಿ ಟಿ ಆರ್ ಪಿ ಕೂಡ ಕಮ್ಮಿ ಆಗ್ತಾ ಇದೆ, ಹೇಗಾದರೂ ಮಾಡಿ ಸೀರಿಯಲ್ ನಿಲ್ಲಿಸ್ಬೇಕು, ಅದಕ್ಕೆ ನಿಮ್ಮ ಮೇಲೆ ಒಂದು ಆರೋಪ ಮಾಡಿ ಈ ಥರದ್ದು ನಿಮ್ಮ ಮೇಲೆ ಗೂಬೆ ಕೊಡಿಸೋಂಥ ಕೆಲಸ ಆಗ್ತಾ ಇದೆಯಾ, ಹೇಗೆ ಸರ್? ನಿಮಗೆ ಅನಿಸ್ತಿದೆಯಲ್ಲ ರಾಜ, ನಿಮಗೆ ಅನಿಸ್ತಿದೆ ವೈಯಕ್ತಿಕ ವ್ಯಕ್ತಿಯಾಗಿ ನಿಮ್ಮ ಮನಸ್ಸಲ್ಲಿ ಈ ತರದ ಬರ್ತಾ ಇದೆ ಅಲ್ಲ ವಿಚಾರಗಳು. ಕ್ಯಾಮ್ರಾ ಲೋಗೋ ಎಲ್ಲ ತೆಗೆದ್ರೆ ನಾವೇ ಕೂತ್ಕೊಂಡು ಮಾತಾಡ್ತೀವಿ. ಈಗ ಜನರಿಗೆ ನಾವು ಜೊತೆ ಜೊತೆಯಲ್ಲಿ ಏನಾಗ್ತಿದೆ, ಅನಿರುದ್ಧ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಪ್ರಸ್ತುತ ಪ್ರಸ್ತುತ ಅಷ್ಟೇ ಗೊತ್ತಾಯ್ತು. ನೀವೇನೋ ಹೇಳಕ್ ಬಂದ್ರಿ ಸರ್, ಇನ್ನು ಟಿ ಆರ್ ಪಿ ಅನ್ನೋದು ನಿಮಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಏನು ಹೋಗಿದಿರ, ಫಸ್ಟ್ ಸೀರಿಯಲ್ ಸ್ಟಾರ್ಟ್ ಆಯ್ತು ಅವಾಗ ಟಿ ಆರ್ ಪಿ ಅನ್ನೋದು ನಿಮ್ಗೆ ಗೊತ್ತೇ ಇರಲಿಲ್ಲ. ನಂತರ ಟಿ ಆರ್ ಪಿ ಅನ್ನೋದು ಅವರು ಹೇಳಿದ ಮೇಲೆ, ಇದು ನಂಬರ್ ಒನ್ ಬಂದ ಮೇಲೆ ನಿಮ್ಗೆ ಟಿ ಆರ್ ಪಿ ಅನ್ನೋ ಬಗ್ಗೆ ಮಾಹಿತಿ ಬಗ್ಗೆ ಗೊತ್ತಾಗಿರೋದು. ಅದಾದ್ಮೇಲೆ ಎಲ್ಲೋ ಅನಿರುದ್ಧ ಅವರಿಗೆ ನೇಮ್ ಫೇಮ್ ಮತ್ತೆ ಟಿ ಆರ್ ಪಿ ಅದೆಲ್ಲ ಬಂದ ಮೇಲೆ ಈ ತರ ಆಗಿದೆ. ಈ ತರ ಒಂದು ಟಿ ಆರ್ ಪಿ, ನಾನೇನು ಓದಿರ್ತಕ್ಕಂಥ ವ್ಯಕ್ತಿ ಅಲ್ವಾ ರಾಜ, ನನಗೆ ಟಿ ಆರ್ ಪಿ ಅಂದ್ರೆ ಗೊತ್ತೇ ಇಲ್ವಾ? ಟಿ ಆರ್ ಪಿ ಅಂದ್ರೆ ಗೊತ್ತೇ ಇಲ್ವಾ? ಎನಿಹೌ, ಬಟ್ ಈ ರೀತಿಯ ಅವ್ರದ್ದು ಟಿ ಆರ್ ಪಿ ಏನೇನೋ ವಿಷಯಗಳು ಅಲ್ಲಿ ಎಲ್ಲ ಕೆಲವೊಂದು ಮನೆಗಳಲ್ಲಿ ಇಟ್ಟಿರ್ತಾರಂತೆ, ಕೆಲವು ಮನೆಗಳಲ್ಲಿ ಇರಲ್ವಂತೆ, ಅದು ಇದು. ಓಕೆ, ವಾಟ್ ಎವರ್ ದೇಸೆ, ಓಕೆ, ಡೀಟೇಲ್ಸ್ ನನಗೆ ಗೊತ್ತಿಲ್ಲದೆ ಇರಬಹುದು. ಟಿ ಆರ್ ಪಿ ಅನ್ನೋದು ನನಗೆ ಗೊತ್ತು, ಡೀಟೇಲ್ಸ್ ಒಳಗಡೆ 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 ಅದು ಗೊತ್ತಿಲ್ಲದೆ ಇರಬಹುದು. ಅದು ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸೀರಿಯಲ್ ಬಗ್ಗೆ ಇಷ್ಟೊಂದು ಜನ ಮಾತಾಡ್ತಾರೆ, ಇಷ್ಟೊಂದು ಮೆಚ್ಚುಗೆ ವಹಿಸ್ತಾರೆ, ಆದರೂ ಕೂಡ ಟಿ ಆರ್ ಪಿ ನೋಡಿದ್ರೆ ಅದು ಕಮ್ಮಿ ಅನಿಸುತ್ತೆ. ಅದು ಯಾಕೆ ಅನ್ನೋದು ನನ್ನ ದೊಡ್ಡ ನನ್ನ ತಲೆಯಲ್ಲಿ ಇನ್ನೂ ಪ್ರಶ್ನೆ ಇದೆ. ಇದೇನು ಟಿ ಆರ್ ಪಿ ಅನ್ನೋದು ನನಗೆ ಗೊತ್ತಾಗಲ್ಲ. ಯಾಕಂದರೆ ಟಿ ಆರ್ ಪಿ ಅಂದರೆ ಏನು ಕೊನೆಗೆ? ಈಗ ಜನ ನೀವೆಲ್ಲರೂ ಜೊತೆ ಜೊತೆಯಲ್ಲಿ ಮಾತಾಡ್ತೀರಾ, ಕಥೆ ಬಗ್ಗೆ ಹೇಳ್ತೀರಾ, ಇದೇ ಟಿ ಆರ್ ಪಿ ನನಗೆ. ಬಟ್ ಅಲ್ಲಿ ಅಲ್ಲಿ ಅಂಕಿ ಅಂಶಗಳನ್ನು ನೋಡಿದಾಗ ಅದು ಬೇರೆಯೇ ಅನಿಸುತ್ತೆ. ಅದು ಏನು ಮತ್ತೆ ಅದಿಲ್ಲಿಗೆ, ಅದು ಗೊತ್ತಿಲ್ಲ ನನಗೆ. ಸೊ ಆ ಟಿ ಆರ್ ಪಿ ನನಗೆ ಗೊತ್ತಿಲ್ಲ. ನೇಮ್ ಫೇಮ್, ನೇಮ್ ನನಗೆ ಮೊದಲಿಂದ ಇದೆ ರಾಜ. ನೀವು ಅನಿರುದ್ಧ ಅನ್ನೋದನ್ನು ನಿಮಗೆ ಈಗ 3 ವರ್ಷದ ಹಿಂದೆಯಿಂದ ಗೊತ್ತಾಯ್ತಾ? ನನ್ನ ಮೊದಲನೇ ಚಿತ್ರ, ಚಿತ್ರ 2000 ಶುರು ಮಾಡಿದ್ದೆ, 2001 ಅದು ಬಿಡುಗಡೆ ಆಯಿತು. 2000 ನಂದು ಚಿತ್ರೀಕರಣ ಪ್ರಾರಂಭ ಆಯಿತು, 2001 ಬಿಡುಗಡೆ ಆಯಿತು. ಸಿಲ್ವರ್ ಜೂಬ್ಲಿ ಪಿಕ್ಚರ್ ರಾಜ ಅದು. ನನ್ನ ಪಾತ್ರ ಇನ್ನೂ ಇವತ್ತಿಗೂ ಅದನ್ನು ನೆನೆಸ್ತಾರೆ. ಎಷ್ಟೋ ಚಿತ್ರಗಳನ್ನು ಮಾಡಿದ್ದೀನಿ ನಾನು, ನನಗೆ ನೇಮ್ ಫೇಮ್ ಹೊಸದಲ್ಲ. ನನ್ನ ಹಿಂದೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರ ಹೆಸರಿದೆ ರಾಜ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ರವರ ಹೆಸರಿದೆ ರಾಜ. ನನಗೆ ನೇಮ್ ಫೇಮ್ ಹೊಸದಲ್ಲ. ನಾನು ಎಷ್ಟು ಚಿತ್ರಗಳನ್ನು ಮಾಡಿದ್ದೀನಿ, ನನ್ನ ಎಷ್ಟು ಪಾತ್ರಗಳನ್ನು ಜನ ಇಷ್ಟಪಟ್ಟಿದ್ದಾರೆ, ಏನು ಹೊಸದಾಗಿ ನೋಡ್ತಿದ್ದೀನ ನಾನು ಇದನ್ನು. ಇಷ್ಟರ ಮಟ್ಟಿಗೆ ಮೆಚ್ಚುಗೆ ಇದೇನಿದೆ, ಪ್ರತಿಯೊಂದು ಮನೆ ಮನೆಯಲ್ಲೂ ಮನ ಮನದಲ್ಲೂ ಮೆಚ್ಚುಗೆ, ಇದು ನನಗೆ ಸಿಕ್ಕಿರತಕ್ಕಂಥ ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಆದರೆ ಆ ಅದೃಷ್ಟಕ್ಕೆ ನಾನು ಯಾವತ್ತೂ ತಲೆ ಬಾಗಿದ್ದೀನಿ, ಅದು ಇದು ಕೇವಲ ನನ್ನಿಂದ ಅಲ್ಲ ಅಂತಲೂ ಹೇಳಿದ್ದೀನಿ ನಾನು.
ಸೀರಿಯಲ್ ಅಲ್ಲ ಫಾರ್ಮ್ಯಾಟ್ ಇಲ್ಲ, ಫಾರ್ಮ್ಯಾಟ್ ಇಲ್ಲ, ಬಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಕೊಟ್ಟರು ಮಾನವಿನ ಬಂದು 9 hours ಮಾತ್ರ ಕೊಡ್ತಾರೆ ನಮ್ಗೆ, ಬಟ್ ಅದ್ರಲ್ಲಿ 2-3 hours ನಮ್ಗೆ ಡಿಸ್ಕಶನ್ ಗೆ ಹೊರಟೋಗ್ಬಿಟ್ರೆ ಅದೊಂದ್ರೆ ಇನ್ನೊಂದು ಅಪವಾದ ಮಾಡಿದ್ರು. ಇವ್ರದ್ದಲ್ಲದ ಡೈಲಾಗ್ಸ್ ಬಿಟ್ರೆ ಮತ್ತೆ ಸಹಕಲಾವಿದ್ರ ಡೈಲಾಗ್ಸ್ ಕೂಡ ಯಾಕೆ ಹಿಂಗೆ, ನನ್ನ ನೆಗೆಟಿವ್ ಹೋಗ್ತಿದೆ ಅವ್ರದ್ದು ಪಾಸಿಟಿವ್ ಬರ್ತಿದೆ ಈ ಥರದ್ದೆಲ್ಲ. ರಾಜಾ ನಾನು ಇನ್ನೊಂದು ಹೇಳ್ತೀನಿ, ಈ ಪಾತ್ರ ನಾನು ಒಪ್ಕೊಳ್ಳೋದಕ್ಕೆ ನನ್ನ ನನ್ನ ನಮ್ಮ ಕುಟುಂಬದವ್ರನ್ನ ಕೇಳಿ. ಅತಿ ಮುಖ್ಯವಾದ ಕಾರಣ ಇದರಲ್ಲಿ ಏನು ಅಂತಂದರೆ, ಹೀರೋನೇ ವಿಲನ್ ಆಗ್ತಾನೆ ಅಂತ. ಈ ಥರದ ಪಾತ್ರಗಳು ಸಿಗಲ್ಲ, ಹೀರೋನೇ ವಿಲನ್ ಆಗ್ತಾನೆ, ಅಲ್ಲಿಗೆ ಎರಡೂ ಮಾಡ್ಬೋದು. ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದು. ನಾನು ಅದನ್ನು ನನ್ನ ಸಹಕಲಾವಿದರುಗಳ ಜೊತೆಯಲ್ಲೂ ನಾನು ಅದನ್ನು ಎಷ್ಟೋ ಸಲ ಚರ್ಚೆ ಮಾಡಿದ್ದೀನಿ. ಆದರೆ ಹೋಗ್ತಾ 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 ಏನಾಯಿತು, ಜನಗಳಿಗೆ ದಯವಿಟ್ಟು ಇದನ್ನು ನೀವು ಮರಾಠಿ ಥರದ್ದು ಮಾಡಬೇಡಿ, ಇದು ನಕಾರಾತ್ಮಕ ಪಾತ್ರ ಮಾಡಬೇಡಿ ಅಂತ ತುಂಬ ಫೀಡ್ಬ್ಯಾಕ್ಗಳು ಬಂತು. ಅದಕ್ಕೆ ರಾಘವೇಂದ್ರ ಹುಣಸೂರು ಸರ್ ಅವರೇ ಚಿತ್ರದುರ್ಗದ ಒಂದು ಇದರಲ್ಲಿ ಸಂತೆಯಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದ್ದಾರೆ, ಆರ್ಯವರ್ಧನ್ ಯಾವುದೇ ಕಾರಣಕ್ಕೂ ಅವರು ವಿಲನ್ ಆಗಲ್ಲ ಅಂತ. ನಾನು ಹೇಳಿ ಆ ಥರ ಹೇಳಿಕೆ ಕೊಟ್ಟಿಲ್ವಲ್ಲ, ಅಥವಾ ಯಾರು ಜಗದೀಶ್ ಸರ್ ಎಷ್ಟೋ ಸತಿ ಹೇಳಿದ್ದಾರೆ ಇವರು ವಿಲನ್ ಆಗಲ್ಲ ಯಾವುದೇ ಕಾರಣಕ್ಕೂ ಅಂತ. ಅವ್ರು ಹೇಳಿದರು, ನಾನು ಹೇಳಿದ್ದಕ್ಕೆ ಅವ್ರು ಹೇಳಿದಾರೆ ಅದನ್ನು ಇಲ್ವಲ್ಲ. ಆಮೇಲೆ ಆ ಥರ ಏನಾದರೂ ಇದ್ದಿದ್ದರೆ ಅದರಲ್ಲಿ ವಿಲನ್ ಶೇಡ್ ಕೂಡ ನಾನು ಬರುತ್ತೆ, ಒಂದಿಷ್ಟು ಎಪಿಸೋಡ್ಗಳು ವಿಲನ್ ಶೇಡ್ ಅಂತಲೇ ಬಂತು. ಇವತ್ತು ಒಂದು ನಿಮಿಷ ರಜೆ ಒಂದೊಂದಾಗಿ ಮುಗಿಸ್ತೀನಿ. ಇವತ್ತಿನವರೆಗೂ ಅದು ಒಂಚೂರು ಈಗೀಗ ಒಂದು ಸ್ವಲ್ಪ ಅದು ರಿವೀಲ್ ಆಗ್ತಾ ಇದೆ, ಬಟ್ ಇವತ್ತಿನವರೆಗೂ ಡೌಟೇ ಇದೆ ಜನಗಳಿಗೆ ನಿಜವಾದ ವಿಲನ್ನ ಹೀರೋನ ಅಂತ. ಸುಮಾರು ಒಂದು 6 months ಆಗಿರ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಆ ಅಷ್ಟೊಂದು ಸಂಚಿಕೆಗಳು ನಾನು ವಿಲನ್ ಆಗೇ ಇದ್ದೀನಿ. ನಾನು ಅದನ್ನು ಮಾಡ್ತಾನೆ ಇರಲಿಲ್ವಲ್ಲ, ನಾನು ಇದನ್ನು ಮಾಡೋದೇ ಇಲ್ಲ, ಇದು ಮಾಡಿಬಿಟ್ರೆ ಆಮೇಲೆ ನಾಳೆ ಸಿಕ್ಕಾಕೊಂಡ್ಬಿಡ್ತೀನಿ, ನೀವು ನಾಳೆ ಏನಾದರೂ ಅದನ್ನು ನಾನು ವಿಲನ್ನೇ ಮಾಡಿಬಿಟ್ರೆ ಅಂತ ಹೇಳಿಬಿಟ್ರೆ ನಾನು ಮಾಡ್ತಾನೆ ಇರಲಿಲ್ಲ. ಅಷ್ಟೊಂದು ನನಗೆ ಇದ್ದಿದ್ದರೆ ನಾನು ಏನೇನೋ ಹೇಳಿದ್ದೀನಿ, ಜನ ಅಷ್ಟೊಂದು ನೆಗೆಟಿವ್ ಕಾಮೆಂಟ್ಸ್ಗಳನ್ನು ಮಾಡ್ತಿರ್ಬೇಕಾದ್ರೂ ನಾನು ಹೇಳಿದ್ದೀನಿ. ನನ್ನ ಕಾಮೆಂಟ್ಸ್ಗಳಿದೆ, ಓದಿ. ಆಯಾಮಗಳು ಇರ್ತವೆ, ನನ್ನ ವೀಡಿಯೋಗಳು ಕೂಡ ಇದೆ. ಕಲಾವಿದನಿಗೆ ಬೇರೆ ಬೇರೆ ಆಯಾಮಗಳನ್ನು ತೋರಿಸೋದಕ್ಕೆ ಅವಕಾಶ ಇರುತ್ತೆ. ದಯವಿಟ್ಟು ನೋಡಿ, ಇದು ಒಂದು ಪ್ರವಾಸ, ಈ ಪ್ರವಾಸನ ಎಂಜಾಯ್ ಮಾಡೋಣ ನಾವೆಲ್ಲರೂ ಸೇರಿ. ಡೆಸ್ಟಿನೇಷನ್ ಇದ್ದೇ ಇರುತ್ತೆ, ಗೋಲ್ ಇದ್ದೇ ಇರುತ್ತೆ, ಪ್ರವಾಸ ಎಂಜಾಯ್ ಮಾಡೋಣ ಅಂತ ಹೇಳಿದ್ದೀನಿ. ಸುಮ್ಮನೆ ಏನೇನೋ ಅಪವಾದಗಳನ್ನು ನಡೆದಾಗ ಅಲ್ಲಿರೋ ಯಾರು ಕೂಡ ನಿಮಗೆ ಬಹಳಷ್ಟು ಜನ ಪರಿಚಯನೇ ಇರಲಿಲ್ಲ ಅಂತ ಹೇಳಿದ್ರೆ, ಇದು ಓವರ್ಆಲ್ ಎಲ್ಲ ಫೈನಲ್ ನಿರ್ಧಾರ ತಗೊಂಡಾಗ ಅದು ಬರೀ ಏಕಪಕ್ಷೀಯವಾಗಿದೆ. ಒಂದಷ್ಟು ಅವ್ರಿಗೆ ಗೊತ್ತೇ ಇಲ್ಲ ರಜಾ, ನಾನು ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಬಹುಶಃ ಅಂದ್ರೆ ನಾನು ಅಂತಂದ್ರೆ ನನ್ನ ವ್ಯಕ್ತಿಮತ್ವ ಗೊತ್ತಿಲ್ಲ ಅವ್ರಿಗೆ, ನಾನು ಯಾರು ಅಂತ ಗೊತ್ತಿರ್ಬೋದು, ನಾನು ಯಾವ ಥರ ಇರ್ತೀನಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನನ್ನ ಆ್ಯಂಗಲಿಂದ ಕೇಳಲೇ ಇಲ್ಲ, ನನ್ನನ್ನು ಕೇಳಲೇ ಇಲ್ಲ, ನನ್ನ ಹತ್ರ ಬಂದಿಲ್ಲ, ನನ್ನ ಹತ್ರ ಮಾತಾಡಿಲ್ಲ, ನನಗೆ ಫೋನ್ ಮಾಡಲಿಲ್ಲ, ಮೆಸೇಜ್ ಕಳಿಸಿಲ್ಲ. ಅವರು ಹೇಗೆ ನಿರ್ಣಯ ತಗೋತಾರೆ, ನಿರ್ಧಾರ ಮಾಡ್ಕೊಳ್ತಾರೆ? ಅಷ್ಟೊಂದು ಜನ ಕೂತ್ಕೊಳ್ಳೋ ಅವಶ್ಯಕತೆ ಏನಿದೆ? ನಾನಿಲ್ಲ, ಅವನೇ ಕೂತಿದ್ದೀನಲ್ಲ ರಜೆ. ಆಮೇಲೆ ಅವ್ರು ಇನ್ನೊಂದು ಕೇಳ್ತಾ ಇರೋದು ಏನಂದ್ರೆ, ನಾನು ಹಾಸ್ಪಿಟಲ್ ಅಲ್ಲಿ ಡೆತ್ ಬೆಡ್ ಮೇಲಿದ್ದೆ, ಅಂದ್ರೆ ಮೆಡಿಕಲ್ ಹಾಸ್ಪಿಟಲ್ ಟಿಬಿ ಆಗಿತ್ತು, ಸಾವು ಬಂದಿದೆ ಮತ್ತೆ ಅವರು ಟಿಬಿ ಆಗಿತ್ತು ಮತ್ತೆ ಅವರು ಅದಕ್ಕೆ ಮುಂದೆ ಹೋರಾಡ್ತಿದ್ದೆ. ಆ ಟೈಮ್ ಅಲ್ಲಿ ರೆಮಂಡ್ರೇಷನ್ ಸಂಭವನೀಯ ಚಾನ್ಸ್ ಇರಲಿಲ್ವಾ ಅವರಿಗೆ? ಇಲ್ಲ ಇಲ್ಲ, ಈಗ ನಾನು ಗಲಾಟಿ ಮಾಡಿದ್ರು, ಫೋನ್ ಅಲ್ಲಿ ಜಗಳ ಮಾಡಿದ್ರು. ಹೇಳ್ತೀನಿ ರಜ ಹೇಳ್ತೀನಿ. ಅವರಿಗೆ ನಿನ್ನೆ ನೀವು ಹೇಳಿದ ಪ್ರಕಾರ ಡಿಪ್ರೆಷನ್ ಇಂದ ಅವರು ಹಾಸ್ಪಿಟಲೈಸ್ಡ್ ಆಗಿದ್ರು ಅಂತ ಹೇಳಿದ್ರು. ಓಕೆ ಓಕೆ, ಈಗ ನಾನು ಕೊರೋನಾ ಸಮಯದಲ್ಲಿ ಆ್ಯಕ್ಚುಲಿ ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, 1 year ಆದಮೇಲೆ ನನ್ನ ರೆಮ್ಯುನರೇಷನ್ ನಾನು ಜಾಸ್ತಿ ಕೇಳ್ತೀನಿ ಅಂತ ಹೇಳಿದ್ದೆ. ಇದು ಕೇಳೋ ಹಕ್ಕು ಎಲ್ರಿಗೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ನಾನು 1 year ಆದಮೇಲೆ ಜಾಸ್ತಿ ಕೇಳ್ತೀನಿ. ಯಾಕೆ ಮೊದಲೇ ಹೇಳಿದೆ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ ಅವ್ರು ನನ್ನ ಕೊಡ್ತಿರೋ ಸಂಭಾವನೆ ತುಂಬಾ ಕಡಿಮೆ ಇತ್ತು, ತುಂಬ ಅಂದರೆ ತುಂಬ ಕಡಿಮೆ ಇತ್ತು. ಅದನ್ನು ನಾನು ಚಾನೆಲಲ್ಲಿ ನನಗೆ ಇಷ್ಟಿಷ್ಟು ಖರ್ಚಿದೆ ಸರ್, ಇವ್ರು ಹೇಳಿದ ಮಾತೇ ಬೇರೆ, ಈ ಥರ ನಡ್ಕೊಂಡಿದ್ದಾರೆ, ನನಗೆ ಇಷ್ಟು ಖರ್ಚಾಗ್ತಾಯಿದೆ, ಈ ದುಡ್ಡಲ್ಲಿ ನಾನು ಇಷ್ಟೊಂದು ಅವರ್ಗಳು ಇಷ್ಟೊಂದು ಗಂಟೆಗಳು ನಾನು ಕೆಲಸ ಮಾಡ್ತಿದ್ದೀನಿ, ಇದು ಸೂಕ್ತನಾ ಅಂತ ಕೇಳಿದಾಗ ಚಾನೆಲ್ನವರೇ ನಕ್ಕಿದ್ದಾರೆ. ಒಂದು ನಿಮಿಷ ಮೊದಲು ಹೇಳ್ತಾ ಇದ್ದೀನಿ. ಸೊ ಇಷ್ಟು ಅಂತ ಹೇಳಿದ್ರು, ಕಡಿಮೆ ಇದೆ ಸರ್ ಇದು. ಸೊ ನಾನು 1 year ಆದಮೇಲೆ ಮೊದಲೇ ಹೇಳಿದ್ದೆ, ನಾನು ಜಗ್ಗಿ ಸರ್ ಹತ್ರ ಮೊದಲೇ 1 year ಆದಮೇಲೆ ಸರ್ ನಾನು ಜಾಸ್ತಿ ಕೇಳ್ತೀನಿ. ಅಲ್ಲಿವರೆಗೆ 1.5 years ನಾನು ಜಾಸ್ತಿ, ಇವ್ರು ಹೇಳಿದ ಟೈಮ್ಗೆ ಇವ್ರು ಹೇಳಿದ್ದ ಟೈಮ್ ಅಷ್ಟು ಕೆಲಸ ಮಾಡಿದ್ದೀನಿ ನಾನು. ಲೆಕ್ಕವೇ ಇಲ್ಲ ರಜಾ, ಅಲ್ಲಿ ಲೆಕ್ಕವೇ ಇಲ್ಲ. 3 days ಕೆಲಸ 2 days ತೆಗೆದಿರತಕ್ಕಂಥ ವ್ಯಕ್ತಿ, ರಾತ್ರಿ ಬೇರಾತ್ರಿ ಬೆಳಗಿನ ಜಾವ ಬಂದಿದ್ದೀನಿ ನಾನು ಶೂಟಿಂಗಿಲ್ಲ,
ತಿರ್ಗಾ ಒಂದು 4-5 ಅವರಿಂದ ತಿರ್ಗಾ ನಾನು ಶೂಟಿಂಗಿಗೆ ಹೋಗಿದ್ದೆ. ಈ ಥರದ್ದು ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ. ಇದಾಗ 1.5 ವರ್ಷ ಆದಮೇಲೆ ನಾನು ಹೋಗಿ ಕೇಳ್ಕೊಂಡು ಚಾನೆಲ್ ಹತ್ರ ಕೂತ್ಕೊಂಡು, 1 ವರ್ಷ ಆಯಿತು ಸರ್ ನನಗೆ ರೆಮ್ಯುನರೇಷನ್ ಜಾಸ್ತಿ, ಹೋಗಿ 1.5 ವರ್ಷನೇ ಆಯಿತು. 1.5 ವರ್ಷ ಯಾಕೆ, ಮತ್ತೆ ಕರೋನಾನು ಬಂತು. ಕರೋನಾ ಬಂದಾದಮೇಲೆ ನಾನು 6 ತಿಂಗಳು 8 ತಿಂಗಳು ಏನೋ ನನ್ನ ದುಡ್ಡು ಜಾಸ್ತಿ ಕೊಡಿ ಅಂತ ಕೇಳಿಲ್ಲ. ಇಷ್ಟೊಂದು ನರಳಾಡ್ತಾ ಇದ್ದಾರೆ ಜನ, ಇಷ್ಟೊಂದು ಕಷ್ಟದಲ್ಲಿದ್ದಾರೆ, ಅದಕ್ಕೆ ನಾನು ಕೇಳಲೇ ಇಲ್ಲ. ಹೋದ ಸತಿನೂ ಮೀಟಿಂಗ್ ಆದಾಗ ಸುಮಾರು 8-9 ತಿಂಗಳ ಹಿಂದೆ ನಾನು ಆರು ಜಗದೀಶ್ ಸರ್ ಅವರು ಸ್ಟುಡಿಯೋಗೆ ಹೋಗಿ ಕೇಳಿಕೊಂಡೆ, ಸರ್ ನೀವು ಬಂದು ಡೈರೆಕ್ಟ್ ಮಾಡಿ ಸರ್, ನಿಮ್ಮಲ್ಲಿ ತುಂಬ ಪ್ರತಿಭೆ ಇದೆ, ನಿಮ್ಮ ಶಾರ್ಟ್ಸ್ಗಳಿಂದ ಆ ಸಂಚಿಕೆ ಮೇಲೆ ಇರುತ್ತೆ, ನಮ್ಮ ಟಿ ಆರ್ ಪಿ ಇನ್ನೂ ಹೆಚ್ಚಾಗತ್ತೆ, ನೀವು ಬಂದು ನಿರ್ದೇಶನ ಮಾಡಿ, ಪ್ಲೀಸ್ ಮಾಡಿ ಅಂತ ನಾನು ಹೋಗಿ ಕೇಳ್ಕೊಂಡಿದ್ದೀನಿ. ಚಾನಲ್ಲೂ ಇದ್ದರು, ಆರು ಜಗದೀಶ್ ಸರು ಇದ್ದರು. ಅದಾದಮೇಲೆ ಒಂದೇ ಜನ ಬಂದರು, ಆಮೇಲೆ ಬಂದೇ ಇಲ್ಲ ಅವರು ಡೈರೆಕ್ಟ್ ಮಾಡೋಕ್ಕೆ. ದುರಂತ ಇದೆ. ಬಟ್ ನಾನು ಆವಾಗಲೂ ಅವ್ರಿಗೆ ಹೇಳಿದೆ, ಸರ್ ಈಗ ನಾನು ಏಪ್ರಿಲಲ್ಲಿ ಮತ್ತೆ ದುಡ್ಡು ಜಾಸ್ತಿ ಕೇಳ್ತೀನಿ, ನಂದು ತಿರ್ಗಾ ಆಯಿತು 1 ವರ್ಷ ಆದಮೇಲೆ ನಾನು ಮತ್ತೆ ನಂದು ರೆಮ್ಯುನರೇಷನ್ ಜಾಸ್ತಿ ಕೇಳ್ತೀನಿ ಅಂತ ಅವತ್ತೂ ಹೇಳಿದ್ದೀನಿ. ಅದಾದಮೇಲೆ ನನಗೆ ಸುದ್ದಿಗಳು ಇವರು ಚಾನೆಲಿಂದ, ಏಪ್ರಿಲಲ್ಲಿ ಮುಗಿಸೇ ಬಿಡ್ತೀವಿ ನಾವು, ಮುಗಿಸೇ ಬಿಡ್ತೀವಿ ಅಂತಂದರೆ ಇನ್ನೊಂದು ಜಾಸ್ತಿ ಕೊಡಿ ಅಂತ ಕೇಳೋದು, ಮುಗಿಸೇ ಮುಗದೇ ಹೋಗುತ್ತೆ. ಆಮೇಲೆ ಆಗಸ್ಟಲ್ಲಿ ಮುಗಿಸ್ತೀವಿ ಅಂತ ಸುದ್ದಿ ಬಂತು. ಆಗಸ್ಟಲ್ಲಿ ಮುಗಿಸ್ತೀವಿ ಅಂತಂದು ತಿರ್ಗಾ ರೆಮ್ಯುನರೇಷನ್ ಜಾಸ್ತಿ ಕೇಳಿ, ಒಂದು 2-3 ತಿಂಗಳು ಪರವಾಗಿಲ್ಲ. ಅಕ್ಟೋಬರ್ ನವಂಬರ್ ನಾನು ಇದುವರೆಗೂ ದುಡ್ಡು ಜಾಸ್ತಿ ಕೊಡಿ ಅಂತ ಕೇಳಲೇ ಇಲ್ಲ. ಹಾಗಿದೆ ಕೊರೋನಾ ಟೈಮಲ್ಲಿ 6 ತಿಂಗಳು ನಾನು ದುಡ್ಡು ಜಾಸ್ತಿ ಕೇಳಲಿಲ್ಲ. ಆದರೆ ನಮಗೇನು ದುಡ್ಡು ಬರ್ತಾ ಇತ್ತು ರೆಮ್ಯುನರೇಷನ್, ಅದೇ ಕಡಿಮೆ ಇತ್ತು. ಮೊದಲನೇದಾಗಿ ಜೀವ ಬಣಕ್ಕಿಟ್ಟು ನಾವು ಅಲ್ಲಿ ಚಿತ್ರೀಕರಣಕ್ಕೆ ಬರಬೇಕಾದ್ರೆ ನೀವು ಇನ್ನೂ ಅದಕ್ಕೆ ನಾವು ಇನ್ನೂ ಕಮ್ಮಿ ಮಾಡ್ತೀವಿ ಅಂತಂದರೆ ನನ್ನಿಂದ ಸರ್ ಆಗಲ್ಲ ಅಂತ ಕ್ಷಮಿಸಿ ಅಂತಲೇ ಹೇಳಿದೆ. ಇದು ನನಗೆ ಅಧಿಕಾರ ಇಲ್ವಾ ಹೇಳೋದಕ್ಕೆ? ನನ್ನಿಂದ ಆಗಲ್ಲ ಸರ್, ದಯವಿಟ್ಟು ಕ್ಷಮಿಸಿ, ಈಗ ನನಗೆ ಎಷ್ಟು ಕೊಡ್ತಾ ಇದ್ರು ಅಷ್ಟೇ ಕೊಡಿ. ಅದಕ್ಕೆ ಒಪ್ಕೊಂಡಿದ್ರು ಅವರು. ಸರಿ ಸರ್ ಓಕೆ, 40% ಜಾಸ್ತಿ ಮಾಡಿದೀನಿ ನಿಮಗೆ ಸಂಭಾವನೆ ಅಂತ. ಅವರಿಗೆ ಕಮ್ಮಿ ಅಂದ್ರೆ ಅವರಿಗೆ ರೆಮ್ಯುನರೇಷನ್ ಜಾಸ್ತಿನೇ ಮಾಡಿದ್ರು ಜಗದೀಶ್ ಅವರಿಗೆ, ಅವರ ಎಲ್ಲಾ ರೆಮ್ಯುನರೇಷನ್ ನಿಮಗೆ ಇದು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಅದು ನನಗೆ ಗೊತ್ತಿಲ್ಲ ರಾಜ, ಅವ್ರ ರೆಮ್ಯುನರೇಷನ್ ನನಗೆ ಕೊಟ್ಟಿದ್ದು ನನಗೆ ಏನು ಗೊತ್ತು. ಸೀರಿಯಲ್ ಅವರು ಇದು ಚಾನೆಲ್ ಅವರು ಸೀರಿಯಲ್ಗೆ ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ ಒಂದಿಷ್ಟು ಕಡಿಮೆ ಮಾಡಿದ್ರು ಆಫ್ಟರ್ ಕೋವಿಡ್. ಸೊ ಹಂಗಾಗಿ ನಾವೆಲ್ಲರಿಗೂ 15% ಕಟ್ ಆಫ್ ಮಾಡ್ಬೇಕಿತ್ತು ಅಂದ್ರೆ ಲೈಟ್ ವೈ ಸೆಟ್ ಈ ತರದ ಕಷ್ಟಪಡುವಂತ ಹುಡುಗರು ಬಿಟ್ಟು ಅವ್ರದಿತ್ತು ಸ್ಪೀಡ್ ಇರೋರ್ಗೆ ಸ್ವಲ್ಪ ಕಡಿಮೆ ಮಾಡೋಣ ಅವರೆಲ್ಲ ಕೇಳ್ಕೊಂಡ್ರು, ಅವ್ರದೇನೋ ಮಾಡ್ರು. ಬಟ್ ನಾನೊಬ್ಬ ನನಗೂ ಒಂದು ಇದು ಇದೆ ಅಲ್ಲ ರಾಜ, ನಾನು ಮಾತಾಡೋಕ್ಕೂ ನನಗೂ ಅಧಿಕಾರ ಇಲ್ವಾ ಸರ್? ನನಗೆ ನಾನು ಎಷ್ಟು ಕೇಳ್ತಾ ಇದ್ದೀನೋ ಅಷ್ಟು ದಯವಿಟ್ಟು ಕೊಡಿ ಅಂತ ಕೇಳೋ ಅಧಿಕಾರ ನನಗಿಲ್ವಾ ರಾಜ? ಮತ್ತೆ ನಾನು ಕೇಳ್ಕೊಂಡೆ, ಅದಕ್ಕೆ ಒಪ್ಕೊಂಡ್ರು ಅವರು, ಮುಗಿದೋಯ್ತು. ಅದನ್ನು ಕೇಳೋದು ತಪ್ಪ ಅಥವಾ ಅವ್ರು ಒಪ್ಕೊಂಡಿದ್ದು ತಪ್ಪ? ಅವ್ರು ಒಪ್ಕೊಂಡ ಮೇಲೆ ಕೊಡ್ಬೇಕು ತಾನೇ, ಕೊಡಲಿಲ್ಲ ಕೊಡಲಿಲ್ಲ ಅಂದಮೇಲೆ ದಯವಿಟ್ಟು ನೀವು ಏನು ಒಪ್ಕೊಂಡಿದ್ದೀರೋ ಅದನ್ನು ನನಗೆ ಕೊಡಬೇಕು, ನೀವು ದ್ರೋಹ ಮಾಡಬಾರ್ದು ಅಂತಲೇ ಹೇಳಿದ್ದೀನಿ ನಾನು. ನೀವು ದ್ರೋಹಿ, ದ್ರೋಹ ಮಾಡಬಾರ್ದು ನನಗೆ ಅಂತಲೇ ಹೇಳಿದ್ದೀನಿ ನಾನು. ಈ ಪದನೇ ನನಗೆ ದ್ರೋಹ ಮಾಡಬಾರ್ದು. ಆಮೇಲೆ ಒಂದು ನಿಮಿಷ ರಾಜ, ಒಂದು ವಾರ ಆಮೇಲೆ ತಿರ್ಗಾ ಹೇಳಿದ್ರು ಆ ಮ್ಯಾನೇಜರ್ ನನಗೆ ಸಿಗ್ತಾನೇ ಇಲ್ಲ, ಸಿಕ್ಕಿದ್ರು ಸರ್ ನಾನು ಕಳಿಸ್ತೀನಿ ಸರ್ ಕಳಿಸ್ತೀನಿ ಸರ್ ಕಳಿಸ್ತೀನಿ. ಕಳಿಸ್ಲಿಲ್ಲ, 1 ತಿಂಗಳೇ ಆಗೋಯ್ತು. ಮಾರನೇ ಇನ್ನೊಂದು 2ನೇ ತಿಂಗಳು ಪೇಮೆಂಟ್ ಆಗೋ ಟೈಮಲ್ಲಿ ತಿರ್ಗಾ ಕಟ್ ಮಾಡೇ ಕಳಿಸಿದ್ರು. ಅವಾಗೇನು ಆಗುತ್ತೆ ಮನುಷ್ಯನಿಗೆ? ದ್ರೋಹ ಅನಿಸಲ್ವಾ? ಅರೆ ನಾನು ನೀವು ಏನು ಒಪ್ಕೊಂಡ್ರಿ ನನಗೆ, ಈಗ ತಿರ್ಗಾ ಕಟ್ ಮಾಡಿಬಿಟ್ಟು ಕಳಿಸ್ತಾ ಇದ್ದೀರಲ್ಲ. ಆಮೇಲೆ ಇದಕ್ಕೂ ಇಷ್ಟಕ್ಕೂ ರಜ, ನನಗೆ ಫೋನ್ ಮಾಡಿ ಯಾರೂ ಹೇಳಿಲ್ಲ, ಡೈರೆಕ್ಟ್ ಕಟ್ ಮಾಡಿ ದುಡ್ಡನ್ನ ಬ್ಯಾಂಕಿಗೆ ಹಾಕಿದ್ದಾರೆ. ಇವತ್ತಿನ ಯಾವ ಥರ ನೋಡಿ ನಡ್ಕೊಳ್ತಾ ಇದ್ದಾರೋ, ನನಗೆ ಫೋನ್ ಮಾಡಿಲ್ಲ, ನನ್ನ ಹತ್ರ ಮಾತಾಡಿಲ್ಲ, ನೇರವಾಗಿ ಮಾಧ್ಯಮಕ್ಕೆ ಹೇಗೆ ಹೋಗಿದ್ದಾರೋ ಅದೇ ಥರ ನಡ್ಕೊಳ್ತು, ನೇರವಾಗಿ ಡೈರೆಕ್ಟ್ ಬ್ಯಾಂಕಿಗೆ ದುಡ್ಡು. ಮನುಷ್ಯನಿಗೆ ಏನಾಗುತ್ತೆ, ಅರೆ ಕಟ್ ಮಾಡಿ ತಿರ್ಗಾ ಕಳಿಸಿದ್ದಾರೆ, ನನ್ನ ಹತ್ರ ಮಾತಾಡ್ರಪ್ಪ. ಅಷ್ಟೇ ಈಸಿಯಾಗಿ ಯಾರನ್ನು ಕೂಡ ಬ್ಯಾನ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ಅಂಬರೀಶ್ ಅವ್ರು ಬಿಡ್ತಾನೂ ಇರಲಿಲ್ಲ ಮುಂಚೆ. ಸೊ ಇಲ್ಲಿ ಕಿರುತೆರೆಯಲ್ಲಿ ಈಗ ಅವ್ರ ಸೀರಿಯಲಿಂದ ನಿಮ್ಮನ್ನ ತೆಗ್ದಾಕಿದ್ರೆ ಓಕೆ, ಬಟ್ ಇಡೀ ಕಿರುತೆರೆಗೆ ಎಲ್ಲಾ ಚಾನೆಲ್ಗಳಿಗೂ ಹೋಗಿ ಅವರು ಲೆಟರ್ ಕೊಟ್ಟು ಅನಿರುದ್ಧ ಅವ್ರನ್ನ ತಗೋಬೇಡಿ ಇನ್ಮೇಲೆ ಅಂತ ಹೇಳಿದ್ದು ಎಷ್ಟು ಸರಿ ಎಲ್ಲ ನಿರ್ಮಾಪಕರಿಗೂ ಕೂಡ ಹೇಳಿರೋದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಮ ನಾನು ಆಗಲೇ ಹೇಳಿದಾಗೆ ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಇನ್ನೊಂದು ಪಕ್ಷದ ಮಾತು ಕೇಳಬೇಕು. ನನ್ನ ಮಾತೇ ಕೇಳಿಲ್ಲ, ನನಗೆ ನನ್ನ ಹತ್ರ ಬಂದೇ ಇಲ್ಲ ಅಂತಂದರೆ ನೀವು ಅದನ್ನು ನಿರ್ಧಾರ ತಗೊಳಕ್ಕೆ ಹೇಗೆ ಸಾಧ್ಯ? ನಾನು ಆ್ಯಕ್ಚುಲಿ ಅವರನ್ನು ನಾನು ದೂಷಿಸ್ಬೇಕು, ನಾನು ಅವ್ರ ಬಗ್ಗೆನೂ ನಾನು ದೂರು ಕೊಡಬೇಕು. ನೀವು ಹೇಗೆ ನಿರ್ಧಾರ ತೊಗೊಂಡು ಹೇಗೆ ಮಾಧ್ಯಮದಲ್ಲಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರಿ ನನ್ನ ಬಗ್ಗೆ? ನನ್ನ ಬಗ್ಗೆ ನಿಮ್ಗೇನು ಗೊತ್ತಿದೆ? ಏನು ಗೊತ್ತಿಲ್ಲದೆ ಹೇಗೆ ಕೂತ್ಕೊಂಡು ಮಾತಾಡ್ತಿದ್ದೀರಿ? ನಿಮಗೇನು ಅಧಿಕಾರ ಇದೆ?
ನಾನು ಹೇಳ್ಬೋದಲ್ಲ, ನಾನು ಕೇಳ್ಬೋದಲ್ಲ, ನನ್ನ ಹತ್ರ ಬನ್ನಿ, ನನ್ನ ಹತ್ರ ಚರ್ಚೆ ಮಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ. ಬರಬೇಡ ಅಂದರು, ಚರ್ಚೆನೇ ಮಾಡಿದೆ ಹೇಗೆ ಸರ್? ನಿಮ್ಮ ಮುಂದಿನ ನಡೆ ಏನು? ತಮ್ಮ ಈಗ ಒಂದಷ್ಟು ಎರಡು ಮೂರು ದಿನಗಳಿಂದ ಇದ್ರ ಬಗ್ಗೆ ಭಾಳಷ್ಟು ಯೋಚನೆ ಮಾಡಿರ್ತೀರಿ, ಭಾಳಷ್ಟು ಚರ್ಚೆಗಳಾಗಿರ್ತವೆ, ನಿಮ್ಮ ಮುಂದಿನ ನಡೆ ಏನು? ಅನಿರುದ್ಧ ಅವರು ಆ ಮುಂದಿನ ಹೆಜ್ಜೆ ಯಾವ ಕಡೆ ಇರುತ್ತೆ, ಏನಿರುತ್ತೆ? ಈಗ ಅವರು ನಿನ್ನೆ ನಾನು ಹೇಳಿದ್ದು ಇಷ್ಟೆಲ್ಲ ಆಗಿದೆ, ನನ್ನ ವಿರುದ್ಧ ಇಷ್ಟೆಲ್ಲ ಮಾತಾಡ್ಬಿಟ್ಟಿದ್ದಾರೆ, ಅವರು ಮಾಧ್ಯಮದಲ್ಲೆಲ್ಲ ಮಾತಾಡಿದ್ದಾರೆ. ಆದರೂ ಕೂಡ ನಾನು ನನ್ನನ್ನು ಕರೆದ್ರೆ ನಾನು ಮತ್ತೆ ಹೋಗ್ತೀನಿ. ಯಾಕೆ? ನನ್ನ ಜವಾಬ್ದಾರಿ, ಒಬ್ಬ ಕಲಾವಿದನಾಗಿ ಅದು ನನ್ನ ಜವಾಬ್ದಾರಿ, ನನ್ನ ಪಾತ್ರದ ಬಗ್ಗೆ ಇರತಕ್ಕಂಥ ನನ್ನ ನಿಷ್ಠೆ. ನಾನು ಹೋಗ್ತೀನಿ ಅಭಿಮಾನಿಗಳಿಗೋಸ್ಕರ, ಅದು ಅಭಿಮಾನಿಗಳಿಗೆ ನನ್ನ ಅದು ಜವಾಬ್ದಾರಿ ಆಗುತ್ತೆ. ನಾನು ಒಂದು ಪಾತ್ರ ತೊಗೊಂಡಿದ್ದೀನಿ, ಅದನ್ನು ಮುಗಿಸ್ಬಿಟ್ಟು ಹೋಗ್ತೀನಿ. ನಾನು ಅದಕ್ಕೋಸ್ಕರ ನಾನು ಹೋಗ್ತೀನಿ. ಅದು ಸುಲಭ ಅಲ್ಲ ರಾಜ. ಇಷ್ಟೆಲ್ಲ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ತಿರುಗಾ ಹೋಗಿ ನಿಂತು ಪಾತ್ರ ನಿರ್ವಹಿಸೋದಿದೆಯಲ್ಲ, ಅದು ಸುಲಭ ಅಲ್ಲ. ನಾನು ಮಾಡ್ತೀನಿ ಅದನ್ನು. ಅವ್ರು ಕೇಳ್ಕೊಂಡ್ರೆ ನಾನು ಮಾಡ್ತೀನಿ, ಅಂದರೆ ಬನ್ನಿ ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅದನ್ನು. ಆದರೆ ಇಷ್ಟಕ್ಕೂ ನಾನು ನೆನ್ನೆನೂ ಹೇಳಿದೆ, ನಾಳೆ ತಿರುಗಾ ಸ್ಕ್ರಿಪ್ಟ್ ಏನಾದರೂ ಬಂತು ಸರಿಗಿರಲಿಲ್ಲ, ನಾನು ಮಾತು ಹೇಳಿ ಮಾತಾಡ್ತೀನಿ, ಮತ್ತೆ 100% ಮಾತಾಡ್ತೀನಿ, ಕೇಳ್ತೀನಿ ನಾನು ಯಾಕೆ ಸರಿ ಈ ಥರ ಅಂತ. ಅವ್ರು ಕೊಟ್ಟಿದ್ದಕ್ಕೆ ಅದು ಸರಿ ಇಲ್ಲ ಅಂತಂದ್ರು ನಾನು ಮಾಡ್ಕೊಂಡು ಹೋಗೋದು ಯಾಕಪ್ಪ, ಇಷ್ಟೊಂದೆಲ್ಲ ಗಲಾಟೆ ಮಾಡಿದ್ದಾಯ್ತು, ಇನ್ನು ಮುಂದೆ ನಾನು ಕೇಳಲ್ಲಪ್ಪ, ಸುಮ್ಮನೆ ಬಕ್ಕೊಂಡು ಅವ್ರು ಏನು ಹೇಳಿದಾರೋ ಅದನ್ನು ಮಾಡ್ಕೊಂಡು. ಇಲ್ಲ ಸರ್, ಅವ್ರು ಅದನ್ನೇ ಹೇಳ್ತಾ ಇರೋದು, ಕತೆ ಹೋಗೋ ಪ್ರಕಾರ ಹೋಗಕ್ಕೆ ಬಿಡಲ್ಲ ಅವರು. ಸುಳ್ಳು ಮಾತಾಡಬಾರ್ದು, ಸುಳ್ಳು ಮಾತಾಡಬಾರ್ದು, ಸುಳ್ಳು ಮಾತಾಡಬಾರ್ದು. ನನ್ನನ್ನು ಕೇಳಿ ಕತೆ ಮಾಡಿ ಅಂತ ಯಾವತ್ತು ನಾನು. ವಾಟ್ ನಾನ್ ಸೆನ್ಸ್, ವಾಟ್ ನಾನ್ ಸೆನ್ಸ್. ಡಿಆರ್ಪಿ ಕಾರಣ ಆಗೋದಕ್ಕೆ ಮೇನ್ ರೀಸನ್ನೇ ಅನಿರುದ್ಧ ಅವರು ಅಂತ ಆರೋಪ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇನ್ನೊಂದು, ನಮ್ಮ ಚಾನಲ್ ಅವ್ರು ಹೇಳಿರೋದು, ನಮ್ಮ ಚಾನಲ್ ನಡೀತಾ ಇರೋ ಸೀರಿಯಲ್ ಅಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಪೇಡ್ ಆಕ್ಟರ್ ಅನಿರುದ್ಧ ಅವರು ಆಗಿದ್ರು. ಸಂತೋಷ, ಹೌದು ಸಂತೋಷ. ಅಲ್ಲ ಇವಾಗಿದೆ, ಇವಾಗ ಇರಬಹುದು, ನನಗೆ ಗೊತ್ತಿಲ್ಲ, ಬೇರೆಯವ್ರದ್ದು ಎಷ್ಟು ಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ, ಇವಾಗ ಇರಬಹುದೇನೋ. ಬಟ್ ಅದು ಕೂಡ ನನಗೆ ಜಗ್ಗಿ ಸರ್ ಕೊಡ್ತಿರೋದು ಎಷ್ಟು ಮೊದಲು ಕೊಡ್ತಿದ್ರು ಅಷ್ಟೇ ಕೊಡ್ತಿದ್ದಾರೆ, ಮಿಕ್ಕಿದ್ದು ದುಡ್ಡು ನಾನು ಎಕ್ಸ್ಟ್ರಾ ಏನು ಕೇಳ್ಕೊಂಡಲ್ಲ ಅದು ಚಾನೆಲ್ ನನಗೆ ಕೊಡುತ್ತೆ. ನನಗೆ ಹೆಮ್ಮೆನೇ ಇದೆ, ಸಂತೋಷ ಇದೆ ನನಗೆ. ಇಫ್ ಐ ಆಮ್ ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ಪೇಡ್ ಆರ್ಟಿಸ್ಟ್ ಇದ್ದರೆ ಐ ಆಮ್ ಪ್ರೌಡ್, ಐ ಆಮ್ ಹ್ಯಾಪಿ, ಐ ಆಮ್ ಗ್ಲ್ಯಾಡ್. ಬಟ್ ಅದಕ್ಕೋಸ್ಕರ ನಾನು ಶ್ರದ್ಧೆಯಿಂದ ಕೆಲಸನೂ ಮಾಡ್ತೀನಲ್ಲ. ನಾನು ನೀವು ಕೊಡೋದನ್ನು ನಾನು ಮಾಡಲ್ಲ ಅಂತ ಯಾವತ್ತಾದರೂ ಹೇಳಿದ್ದೀನ? ಅದನ್ನು ಚೆನ್ನಾಗಿ ಮಾಡೋಣ ಸರ್ ಅಂತ ಹೇಳಿದ್ದೀನಿ. ಆಮೇಲೆ ನಾನು ಮೊನ್ನೆ ಕೂಡ ನಾನು ಅದು ಭಿನ್ನಾಭಿಪ್ರಾಯ ಬಂದಾಗ ಚಾನೆಲ್ಲಿಂದಾನೇ ನನಗೆ ಫೋನ್ ಮಾಡಿ, ನಿಶಿತಾ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ, ಅವ್ರನ್ನ ಕೇಳ್ಕೊಳ್ಳಿ ಮಾ. ಅವ್ರು ಹೇಳಿದ್ರು ನೀವು ಹೇಳ್ತಿರೋದು ಕರೆಕ್ಟು ಸರ್, ನಾವು ಅದನ್ನು ಚೇಂಜ್ ಮಾಡಿ ಕಳಿಸ್ತೀವಿ ಸೀನ್ ಪೇಪರ್ನ ಅಂತ ಹೇಳಿದ್ರು. ಆ ಸೀನ್ ಬೇಕಾದ್ರೆ ನೀವು ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ಕರೆಕ್ಟ್ ಆಯ್ತು ತಪ್ಪ ಅಂತ. ವಾಪಸ್ ನಿಮ್ಮನ್ನು ಸೀರಿಯಲ್ಲಿ ಕರೆದ್ರೆ ರೆಮ್ಯುನರೇಷನ್ನಲ್ಲಿ ಕಾಂಪ್ರಮೈಸ್ ಆಗ್ತಾರೆ? ರೆಮ್ಯುನರೇಷನಲ್ಲಿ ಕಾಂಪ್ರಮೈಸ್, ನಾನೇನು ಜಾಸ್ತಿ ಕೇಳಂತ ಇವತ್ತು ಕೇಳ್ತಾನೆ ಇಲ್ವಲ್ಲ? ಆ್ಯಕ್ಚುಲಿ ನಾನು ಕೇಳಬೇಕಾಗಿದ್ದು ಏಪ್ರಿಲಲ್ಲಿ, ಬಟ್ ನಾನು ಮುಗಿಸ್ತೀವಿ ಮುಗಿಸ್ತೀವಿ ಅಂತ ಹೇಳ್ತಿರೋದನ್ನ ನಾನು ಕೇಳಲೇ ಇಲ್ಲ ಇದುವರೆಗೂ. ಏನು ಮುಗಿಯುತ್ತಲ್ಲ, ಇನ್ನೇನು ಕೇಳೋದು ಅಂತ ಕೇಳಲಿಲ್ಲ. ಬಟ್ ಅದನ್ನು ಲೀಪ್ ಮಾಡಿ ಇನ್ನೂ ಬೆಳೆಸ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಕೇಳ್ತೀನಿ. ಅದಕ್ಕೆ ಯಾಕೆ ಕೇಳಬಾರ್ದು ರಾಜ? ಅಧಿಕಾರ ಇದೆ ನನಗೆ. ಬಟ್ ನಾನು ಹೇಳಿದ್ದಷ್ಟೇ, ನನಗೆ ಇನ್ನೂ ಬಾ ಅಂತಂದ್ರೂ ನಾನು ಬರ್ತೀನಿ, ಯಾಕಂದರೆ ನನ್ನ ಅದು ನಿಷ್ಠೆ, ಅದಿದೆ, ನಾನು ಮಾಡ್ತೀನಿ. ಆದರೆ ಅವರು ಈಗ ನಿನ್ನೆ ಹೇಳಿಕೆ ಕೊಟ್ಟಿರೋ ಪ್ರಕಾರ ಇಲ್ಲ, ನಾವು ಕರೆಯೋದೇ ಇಲ್ಲ ಅಂತಂದ್ಬಿಟ್ಟು ಏನು ಹೇಳಿರ್ತಾರಲ್ಲ, ಹೇಳಿರ್ತಾರೆ. ಆ ಥರ ಏನಾದರೂ ಇದ್ದರೆ ಅವರ ನಿರ್ಧಾರ ಅದು, ಅದನ್ನು ನಾನು ಸ್ವೀಕರಿಸ್ತೀನಿ. ಇದು ಈಗ ಪರ್ಟಿಕ್ಯುಲರಾಗಿ ನಿಮ್ಮ ಸಮಸ್ಯೆ ಇದು, ಈಗ ಕರೆದ್ರೆ ನೀವು ಅವ್ರು ಕಾಂಪ್ರಮೈಸ್ ಆಗಿ ಸೀರಿಯಲ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಮುಂದೆ ಈ ರೀತಿಯಾಗಿ ನಿರ್ಮಾಪಕರು ಒಗ್ಗಟ್ಟಾಗಿ ಒಬ್ಬ ಕಲಾವಿದನಿಗೆ ನಿಮ್ಮ ಸೈಡಿಂದ ನೋಡ್ತಾ ಈಗ ಅನ್ಯಾಯ ಅಂತ ಹೇಳ್ತಾ ಇದ್ದಾರೆ ನೀವು, ಆ ಥರ ಅನ್ಯಾಯ ಆದಾಗ ಅವ್ನು ಹೀಗೇ ಒಂಟಿಯಾಗಿ ಹೋರಾಡಬೇಕಾಗುತ್ತಾ ಅಥವಾ ಏನಾದರೂ ಸೊಲ್ಯೂಷನ್? ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿಮ್ಮ ಟಿ ವಿ ಅಸೋಸಿಯೇಷನ್ ಇವ್ರು ಮಾತಾಡ್ತೀನಿ ಅಂತ ಹೇಳಿದರು, ಒಂದು ಶುಭ ಕೆಲಸ, ಒಳ್ಳೆ ಕೆಲಸ ಆಗುತ್ತೆ, ಜೋಡಿಸೋಕೆ ಈ ಕೈ ಜೋಡಿಸೋ ಕೆಲಸ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬಂದಿದೆ? ಶಿವಕುಮಾರ್ ಅವ್ರ ಹತ್ರ ಹೋಗೋದಿಲ್ಲ ಅಂತ ಹೇಳಿದ್ರು. ಅಲ್ಲ, ಶಿವಕುಮಾರ್ ಅವರು ಮಾತಾಡಿದ್ರೆ ಏನಾದರೂ ಅವ್ರು ನನಗೆ ಮೊನ್ನೆ ನಾನೇನು ಹೇಳಿದೆ, ನನಗೆ ಹೇಳಿದೆ ಕೈ ಕುಲುಕ್ಸೋ ಕೆಲಸ ಆಗಬೇಕು, ದಟ್ ಈಸ್ ವಾಟ್ ಐ ಏಮ್ ಫಾರ್ ಅಂತಲೇ ಹೇಳಿದ್ರು. ಆ್ಯಕ್ಚುಲಿ ಅವರು ಮಾತಾಡೋದು ಅವ್ರ ರೀತಿ ನೋಡಿದ್ರೆ ಐ ಹ್ಯಾವ್ ಬಿಕಮ್ ಹಿಸ್ ಫ್ಯಾನ್. ಅಷ್ಟೊಂದು ಮ್ಯಾಚುರಿಟಿಯಿಂದ ಮಾತಾಡ್ತಾರೆ ಶಿವಕುಮಾರ್ ಸರ್ ಅವರು. ಬಟ್ ಅದೇ ಒಂದು ಧೋರಣೆಯಿಂದ ನಮ್ಮ ವಾಹಿನಿಯವರು ಮಾತಾಡಿದ್ದಿದ್ದರೆ, ಬಗೆಹರಿಸೋ ಪ್ರಯತ್ನ ಪಟ್ಟಿದ್ದಿದ್ರೆ ಬಗೆಹರಿದಿರೋದು, ಅಥವಾ ನಮ್ಮ
ಜಗ್ಗಿ ಸರ್ ಆಗಲಿ, ಇವತ್ತು ಅವರು ಏನೋ ನೀವು ಹೇಳ್ತಾ ಇದ್ದೀರಿ ಶಿವಕುಮಾರ್ ಸರ್ ರೆಡಿ ಇದ್ದಾರೆ, ಆದರೆ ಇವರೇ ಮುಂದೆ ಬರೋಕ್ಕೆ ರೆಡಿ ಇಲ್ಲ ಅಂತ ಏನು ಮಾಡೋಕ್ಕಾಗತ್ತೆ ಆ ಥರ ಇದ್ದಾಗ? ಏನು ಚಪ್ಪಾಳೆ ತಟ್ಟಬೇಕಂದ್ರೆ ಎರಡೂ ಕೈಯಿಂದ ಆಗ್ಬೇಕಲ್ಲ. ನಿಮಗೆ ಹಿಂದಿ ಬಿ ಮತ್ತು ಮರಾಠಿ ಬಿನಲ್ಲೂ ಅವಕಾಶಗಳು ಅವ್ರನ್ನ ಕೇಳಿದ್ರು, ಅವ್ರು ಬೇಕು ಅನ್ನಿರೋದವ್ರು ನಮ್ಗೆ ಬೇಕು ಅಂತ. ಆದರೆ ಈ ರೀತಿ ಮಾಡ್ತಿರೋದ್ರಿಂದ ನಾವೇ ಅದ್ರ ಬಗ್ಗೆ ಮುಂದುವರಿಸ್ಕೊಂಡು ಹೋಗಿಲ್ಲ, ಅವರೇ ಅವಕಾಶವನ್ನು ಕಳ್ಕೊಂಡ್ರು ಅವ್ರಿಗೆ ಬರ್ತಿರೋದು. ರಾಜ ಎಲ್ಲ ಆರೋಪಗಳು ಏನು ಒಂದು ನನ್ನ ಕೆಲಸ ಬರಬೇಕು ಅಂದರೆ ನನಗೆ ಕೆಲಸ ಬಂದೇ ಬರುತ್ತೆ ರಾಜ. ಅದು ನಾನು ನೆನ್ನೆನೂ ಹೇಳಿದ್ದೀನಿ, ನಾನು ನನ್ನ ಅನ್ನ ಇಲ್ಲಿದೆ ಅಂತಂದರೆ ಅದು ಅಲ್ಲಿ ಇದ್ದೇ ಇರುತ್ತೆ, ನನಗೆ ಅದು ಸಿಕ್ಕೇ ಸಿಗುತ್ತೆ. ಯಾವುದು ಇಲ್ಲ ಅಂತಂದರೆ ಅದು ಬರೋದೇ ಇಲ್ಲ. ನಾನು ಹೇಳಿದ್ದೀನಿ ಜೊತೆ ಜೊತೆಲಿ ನಾನು ಬೇಡ ಅಂತ ಹೇಳಿದ್ದು ತಿರ್ಗಾ ವಾಪಸ್ ಬಂತಲ್ಲ. ಸೊ ನನಗೆ ಅದು ಅದು ಇದು ಆಮೇಲೆ ನನಗೆ ಯಾವುದೇ ಥರದ ಇನ್ಸೆಕ್ಯೂರಿಟಿ ಇಲ್ಲ. ಇವರು ಬ್ಯಾನ್ ಮಾಡ್ತೀವಿ ಅಂತಂದರೆ ಅದು ಬ್ಯಾನ್ ಆಗಲ್ಲ, ಅದು ಹೇಗಾಗೋದಕ್ಕೆ ಸಾಧ್ಯ? ಬ್ಯಾನು ಜನ ಇದ್ದಾರೆ ರಾಜ, ದೇವ್ರು ಇದ್ದಾನೆ, ನನಗೆ ದೇವ್ರ ಕೆಲಸ ಕೊಡ್ತಾನೆ, ನನಗೆ ಯಾವುದೇ ಥರದ ಇನ್ಸೆಕ್ಯೂರಿಟಿ ಇಲ್ಲ ರಾಜ. ಯಾರ್ದೋ ತಪ್ಪಿಗೆ ಯಾರ್ದೋ ಅಥವಾ ಮನಸ್ತಾಪಗಳಿಗೆ ಫೈನಲಿ ಆಡಿಯನ್ಸ್ಗೆ ಬೇಸರ ಆಗ್ತಾರಂಥದ್ದು ಖಂಡಿತ, ಒಂದು ಒಳ್ಳೆ ಒಂದು ತಂಡಕ್ಕೆ ನಷ್ಟ ಆಗ್ತಾರಂಥದ್ದು ಖಂಡಿತ. ನನಗೆ ಅದೇ ದುರಂತ ಅನ್ಸ್ತಾ ಇರ್ತಿತ್ತು ನಿನ್ನೆಯಿಂದ, ನಾನು ಅದನ್ನೇ ಹೇಳ್ತಾ ಇದ್ದೆ. ಇದು ದೊಡ್ಡ ದುರಂತ, ಯಾಕಂದರೆ ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಧಾರಾವಾಹಿ. ಈ ಧಾರಾವಾಹಿಯ ಒಂದು ಈ ಒಂದು ಹಂತದಲ್ಲಿ ಈ ಥರದ್ದು ಆಗ್ತಾ ಇರೋದೇ ಒಂದು ದೊಡ್ಡ ದುರಂತ. ಇದು ಆಗಬಾರ್ದಾಗಿತ್ತು, ಅಲ್ಲಲ್ಲಿ ಅಲ್ಲಲ್ಲಿ ಮುಗಿಸಿದ್ದಿದ್ರೆ ಅದು ಚೆನ್ನಾಗಿರೋದು, ಬಗೆಹರಿಸಿದ್ದಿದ್ರೆ ಚೆನ್ನಾಗಿರೋದು. ಆದರೆ ಒಂದು ನನಗೆ ಎರಡು ದಿವಸದಿಂದ ಅಭಿಮಾನಿಗಳು ನನಗೆ ತುಂಬ ಅಂದರೆ ತುಂಬ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ಕರೆಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಎಲ್ಲ ಅಭಿಮಾನಿಗಳಿಗೆ ನಾನು ಚಿರಋಣಿ ಅಂತ ಹೇಳ್ತೀನಿ. ಆ ಪ್ರೀತಿಗೆ ನಾನು ತಲೆ ಬಾಕ್ತೀನಿ, ನಿಜವಾಗ್ಲೂ ಆ ಪ್ರೀತಿಗೆ ನಾನು ತಲೆ ಬಾಕ್ತೀನಿ. ಎರಡನೇದಾಗಿ ನನ್ನ ವಾಹಿನಿಯವರು, ಜೀ ಕನ್ನಡ ವಾಹಿನಿ, ನನ್ನ ಅನ್ನದಾತರು, ಅವ್ರ ಬಗ್ಗೆ ಅಥವಾ ಅವರ ಪ್ರತಿನಿಧಿ ಸುಧೀಂದ್ರ ಸರ್ ಅವ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ಇಷ್ಟ ಆಗಿರಲಿಲ್ಲ. ಆದರೆ ಇವತ್ತು ಮಾತಾಡಲೇಬೇಕಾದ ಒಂದು ಪರಿಸ್ಥಿತಿ ಬಂತು, ಹಾಗಾಗಿ ಅದನ್ನು ನಾನು ಕೆಲವು ವಿಚಾರಗಳನ್ನು ಹೇಳಿದೆ. ಇವತ್ತು ನಾನು ಜೀ ವಾಹಿನಿ ಬಗ್ಗೆ ನಾನು ಯಾವತ್ತು ಕೆಟ್ಟದಾಗಿ ನಾನು ಮಾತಾಡಿಲ್ಲ. ನನ್ನ ಅನ್ನದಾತರವರು ಅವ್ರು ಒಳ್ಳೆಯದೇ ಆಗಲಿ ಅಂತ ನಾನು ಆಶಿಸ್ತೀನಿ. ಆರೂರು ಜಗದೀಶ್ ಸರ್ ಅವರು, ಅವರೂ ಸಹ ನನ್ನ ಅನ್ನದಾತರು, ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ತಾರೆ, ಆದರೂ ಅವರು ನನ್ನ ಅನ್ನದಾತರು. ಹಾಗಾಗಿ ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ, ಮೂರು ವರ್ಷ ನಾನು ಅವರ ತಂಡದ ಜೊತೇಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಅವ್ರಿಗೂ ನಾನು ಚಿರಋಣಿ. ಅವ್ರ ಮುಂದೆ ಏನು ಅವ್ರದ್ದು ನಡೆಯಿರುತ್ತೋ ಅದಕ್ಕೆ ಶುಭ ನನ್ನ ಶುಭಾಶಯಗಳು ಇರ್ತವೆ. ಒಳ್ಳೆಯದಾಗಲಿ ನಮ್ಮ ಚಾನೆಲ್ಗೂ ಒಳ್ಳೆಯದಾಗಲಿ, ನಮ್ಮ ಜೆ ಎಸ್ ಪ್ರೊಡಕ್ಷನ್ ಆರು ಜಗದೀಶ್ ಸರ್ ಅವ್ರಿಗೆ ವೈಯಕ್ತಿಕವಾಗಿ ಒಳ್ಳೆಯದಾಗಲಿ, ಅವರ ಕುಟುಂಬಕ್ಕೆ, ಅವರ ಎಲ್ಲ ಈ ಒಂದು ನಿರ್ಮಾಣ ಸಂಸ್ಥೆಗೆ ಒಳ್ಳೆಯದಾಗಲಿ. ಜೊತೆಗೆ ನಮ್ಮ ಜೊತೆ ಜೊತೆಯಲ್ಲಿ ತಂಡ ಏನಿದೆ, ಅತ್ಯದ್ಭುತವಾದಂಥ ತಂಡ. ಇವತ್ತೇನೇನೋ ಈ ಥರದ ಭಿನ್ನಾಭಿಪ್ರಾಯ ಆಗಿದೆ, ನಾಳೆ ಜನ ಅದನ್ನು ಮರೀಲೂಬಹುದು, ಆದರೆ ಈ ತಂಡ ಏನಿದೆ ತುಂಬ ಅತ್ಯದ್ಭುತವಾದ ಸುಂದರವಾಗಿರ್ತಕ್ಕಂಥ ನಮ್ಮ ತಂಡ, ನಮ್ಮ ಕಲಾವಿದರು, ನಮ್ಮ ತಂತ್ರಜ್ಞರು, ಅಲ್ಲಿ ಮಾಡೋ ಎಲ್ಲ ಕೆಲಸಗಾರರು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.